ಚಲನಚಿತ್ರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರನ್ನ ರಂಜಿಸಿದವು ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಹಲವು ಖ್ಯಾತ ನಟ ನಟಿಯರು ಆಗಮಿಸಿದ್ದು ಸಮಾರಂಭಕ್ಕೆ ಕಳೆ ಕಟ್ಟಿತ್ತು ಧಾರವಾಡದ ಕನ್ನಡ ಚಿತ್ರೋದ್ಯಮದ ಪ್ರಶಸ್ತಿ ಸಮಾರಂಭದಲ್ಲಿ ಕವಿ ದರಾ ಬೇಂದ್ರೆಯವರು ಬರೆದಿರುವ ಕವಿತೆಗೆ ಹರ್ಷ ತಂಡ ನೃತ್ಯ ಸಂಯೋಜಿಸಿದರು ಅದು ನೋಡುಗರ ಮನಮುದಗೊಳಿಸಿತು ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಪ್ರಥಮ ಅತ್ಯುತ್ತಮ ಚಿತ್ರ ಮಾಗಿಯ ಕಾಲ ಹಾಗೂ ದ್ವಿತೀಯ ಅತ್ಯುತ್ತಮ ಚಿತ್ರ ತಮಸ್ಸು ಮತ್ತು ತೃತೀಯ ಅತ್ಯುತ್ತಮ ಚಿತ್ರ ಮಾನಸ ಅತ್ಯುತ್ತಮ ಮಕ್ಕಳ ಚಿತ್ರವಾದ ಒಂದೂರಲ್ಲಿ ಚಿತ್ರಕ್ಕೆ ಪ್ರಶಸ್ತಿ ನೀಡಲಾಯಿತು ಅಜ್ಜನ ಕಣ್ಮರೆ ರಾಮು ಜೀವನದಲ್ಲಿ ಇನ್ನೊಂದು ಆಘಾತ ನೀಡಿದರು ಆದರ್ಶ ನಯನಾರ ನಿಸ್ವಾರ್ಥದ ಪ್ರೀತಿ ಪ್ರೇಮದಿಂದ ಅಂಗವಿಕಲರ ಬದುಕು ಹಸನಾಗುವ ಕಥೆ ಒಂದೂರಿನಲ್ಲಿದೆ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಒಂದೂರಲ್ಲಿ ಅತ್ಯುತ್ತಮ ಮಕ್ಕಳ ಚಿತ್ರ ಒಂದೂರಲ್ಲಿ ನಿರ್ದೇಶಕ ಎಲ್ ನಿಖಿಲ್ ಮಂಜು ಬರಹಗಾರರಾಗಿದ್ದು ಕಿರುತೆರೆಯಲ್ಲಿ ಹೆಜ್ಜೆಗಳನ್ನಿಟ್ಟು ಚಲನಚಿತ್ರ ರಂಗದಲ್ಲಿ ಗುರುತು ಮೂಡಿಸಿರುವ ನಿಖಿಲ್ ಮಂಜು ಬಹುಮುಖ ಪ್ರತಿಭೆಯುಳ್ಳವರು ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಮೊದಲ ಅತ್ಯುತ್ತಮ ಚಿತ್ರ ಪ್ರಸಾದ್ ಮತ್ತು ದ್ವಿತೀಯ ಅತ್ಯುತ್ತಮ ಚಿತ್ರ ಕೂರ್ಮಾವತಾರ ಹಾಗೂ ತೃತೀಯ ಅತ್ಯುತ್ತಮ ಚಿತ್ರ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಚಿತ್ರಗಳಿಗೆ ಪ್ರಶಸ್ತಿ ನೀಡಲಾಯಿತು ಪಾಟೀಲ್ ಅವರು ನಿರ್ಮಿಸಿರುವ ಕೂರ್ಮಾವತಾರ ಎರಡು ಸಾವಿರದ ಹನ್ನೊಂದನೇ ಸಾಲಿನ ದ್ವಿತೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಕನ್ನಡ ಚಿತ್ರವೊಂದು ಅಮೆರಿಕ ದೇಶದಲ್ಲಿಯೇ ಚಿತ್ರೀಕರಣಗೊಂಡ ಹೆಗ್ಗಳಿಕೆಯನ್ನು ಹೊಂದಿರುವ ಈ ಚಿತ್ರವನ್ನು ಸಿರಿ ಪ್ರೊಡಕ್ಷನ್ಸ್ಗಾಗಿ ನಿರ್ಮಿಸಿದವರು ರೂಪಾ ಸೌರವ್ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಎರಡು ಸಾವಿರದ ಹನ್ನೊಂದನೇ ಸಾಲಿನ ತೃತೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ ನಟಿಸಿದ ಪಾತ್ರಗಳಿಗೆ ನ್ಯಾಯ ಒದಗಿಸಿಕೊಡುವ ಹರ್ಷಿಕಾ ಪೂಣಚ್ಚ ಅವರಿಗೆ ತಮಸ್ಸು ಚಿತ್ರದಲ್ಲಿನ ಸಮರ್ಥ ಅಭಿನಯಕ್ಕಾಗಿ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ರಾಜ್ಯ ಪ್ರಶಸ್ತಿ ವಿಜೇತೆ ಅಂತ ಕರೆಸ್ಕೊಳ್ಳೋದೇ ಒಂದು ಹೆಮ್ಮೆ ಸೊ ಎಲ್ಲ ಜೂರಿ ಮೆಂಬರ್ಸ್ಗೆ ತುಂಬಾ ಧನ್ಯವಾದಗಳು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನನಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತಮಸ್ಸು ಚಿತ್ರಕ್ಕಾಗಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಿದಂಥ ಚಿತ್ರ ತುಂಬ ಖುಷಿ ಆಗುತ್ತೆ ಆ ಒಂದು ಪಾತ್ರ ತುಂಬ ಇಷ್ಟ ಆಯಿತು ಎಲ್ರಿಗೂ ಹಾಗೆ ಈ ವರ್ಷ ಪೋಷಕ ನಟಿಗೆ ಈ ಪ್ರಶಸ್ತಿ ಬಂದಿದೆ ಮುಂದಿನ ವರ್ಷ ಹೇಗೆ ರಮ್ಯಾ ಅವರು ಭಾವನಾ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿ ತಗೊಂಡ್ರು ಹಾಗೆ ಮುಂದೆ ಬರುವಂಥ ವರ್ಷದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಗೋದಕ್ಕೆ ಆದಷ್ಟು ಕಷ್ಟಪಡ್ತೀನಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಹೀಗೆ ಹರ್ಷಿಕಾ ಪೂರ್ಣಚನ ಪ್ರೀತಿಸ್ತಾ ಇರಿ
ಅತ್ಯುತ್ತಮ ಗೀತ ರಚನಾಕಾರ ಬರಗೂರು ರಾಮಚಂದ್ರಪ್ಪ ಅವರ ಭಾಗೀರಥಿ ಸೇರಿದಂತೆ ಹಲವು ಚಿತ್ರಗಳಿಗೆ ಪ್ರಶಸ್ತಿ ನೀಡಲಾಯಿತು. ಆಕಾಶವಾಣಿ ಹಾಗೂ ದೂರದರ್ಶನಗಳ ಎ ಶ್ರೇಣಿ ಕಲಾವಿದೆ ಶಂಕರ್ ಮಹದೇವನ್, ಅನಿಲ್ ಬಿಸ್ವಾಸ್, ಜಗಜಿತ್ ಸಿಂಗ್ ಅವರೊಂದಿಗೆ ಹಾಡಿರುವ ಅರ್ಚನಾ ಉಡುಪ ದೇಶದ ಪ್ರಮುಖ ಗಾಯನ ಶೋಧ ಕಾರ್ಯಕ್ರಮಗಳಿಗೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಚಲನಚಿತ್ರ ಸಮಾರಂಭಕ್ಕೆ ಕಳೆ ಕೊಟ್ಟಿದ್ದು ಹರ್ಷ ನೃತ್ಯ ತಂಡ ನಡೆಸಿಕೊಟ್ಟ ಕಾರ್ಯಕ್ರಮಗಳು. ಅವು ಹೇಗಿದ್ದವು ಅಂತ ನೋಡೋಣ ಒಂದು ಬ್ರೇಕ್ನ ನಂತರ.